ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಕೊರಟಿಕೆರೆ ಗ್ರಾಮದಲ್ಲಿ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಪುಣ್ಯಸ್ಮರಣೆಯನ್ನು ಶ್ರೀಲಿಂಗ ಮುದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮಸ್ಥರು ಅತ್ಯಂತ ಸಡಗರದಿಂದ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಬಸವಶ್ರೀ ಪುರಸ್ಕೃತರಾದ ಸದಾಶಿವ ಉಪನ್ಯಾಸಕರು ವಿಶೇಷ ಉಪನ್ಯಾಸವನ್ನು ನೀಡಿದ್ದು ನಾಗಭೂಷಣ ಸ್ವಾಮಿ, ವಕೀಲರಾದ ಬಸವಲಿಂಗಪ್ಪ, ಕೆಟಿ ಮಂಜುನಾಥ್, ರಾಗಿ ಶಿವಕುಮಾರ್ ಸ್ವಾಮಿ, ಗ್ರಾಮ ಪಂಚಾಯತಿಯ ಸದಸ್ಯರು ಮುಂತಾದ ಗೌರವಾನ್ವಿತ ವ್ಯಕ್ತಿಗಳು ಭಾಗವಹಿಸಿದ್ದರು. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಲಿಸಿದೀವಿ. ಅದನ್ನ ಬಿಟ್ಟು ಇನ್ನೂ ಮುಂದುವರೆದು ಹೇಳ್ತೀವಿ. ನಾ ಗುರುರಧಿಕಂ ತತ್ವ, ನಾ ಗುರುರಧಿಕಂ ತಪಂ, ಗುರು ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂದರೆ ಯಾವುದೇ ಒಂದು ಗುರುವಿಗಿನ್ನ ತತ್ವ ದೊಡ್ಡದಲ್ಲ, ಗುರುವಿಗಿನ್ನ ತಪಸ್ಸು ದೊಡ್ಡದಲ್ಲ, ಗುರು ಜ್ಞಾನಕ್ಕಿಂತ ಅಧಿಕ ಮತ್ತೊಂದಿಲ್ಲ. ಹಾಗಾಗಿ ಇವತ್ತು ನಾವು ಗುರುಗಳನ್ನ ಸ್ಮರಿಸ್ತಾ ಬರ್ತಿದ್ದೀವಿ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥ ನಮ್ಮ ಈಗೇನು ನಾವು 4ನೇ ವರ್ಷದ ಪುಣ್ಯತಿಥಿ ಮಾಡ್ತಾ ಇದ್ದೀವ ಅವರಿಗೆ ಸಮರ್ಪಿಸ್ತಿದ್ದೀವಿ. ಯಾಕೆ ಗುರು ಮುಖ್ಯ ಆಗ್ತಾರೆ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಂದ್ವಿ, ಮತ್ತೆ ಮುಂದುವರಿಸ್ಲಿಲ್ಲ, ಗುರುಗೆ ತಂದು ನಿಲ್ಲಿಸಿದ್ವಿ. ಕಾರಣ ಭೂಮಿ ಬರಕ್ಕೆ ತಂದೆ ತಾಯಿ ಕಾರಣ, ಆದರೆ ಇಲ್ಲಿಂದ ಸರ್ವ ಸಿದ್ಧಿ ಪಡೆದು ಮೇಲೋಗಕ್ಕೆ ಆಚಾರ್ಯ ಕಾರಣ ಆಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಕೊರಟಗೆರೆಯ ಎಲ್ಲ ಭಕ್ತಾದಿಗಳು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿದ್ಧಗಂಗಾ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನವನ್ನು ಸಲ್ಲಿಸಿದರು. ಸದಾಶಿವರವರು ಗುರುಗಳ ಬಗ್ಗೆ ಯಾವ ರೀತಿ ಇರಬೇಕು, ಏನು ಎಂತ ಅನ್ನೋದ್ರ ಬಗ್ಗೆ ಎಲ್ಲ ಹೆಚ್ಚಿನದಾಗಿ ಹೇಳಿದ್ದಾರೆ. ಆದರೆ ನಾನೊಂದು ಎರಡೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿ ಏನಾದರೂ ಪ್ರತ್ಯಕ್ಷ ದೇವರು ಅಂತಕ್ಕಂಥದ್ದು ನೋಡಿದರೆ ನಮ್ಮ ಸಿದ್ಧಗಂಗಾ ಗುರುಗಳು. ಯಾಕಪ್ಪ ಅಂದರೆ 113 ವರ್ಷಗಳ ಕಾಲ ಯಾವುದೇ ಜಾತಿ ಭೇದ ಮತ ಯಾವುದೂ ಇಲ್ಲದೆ ಲಕ್ಷಾಂತರ ಮಕ್ಕಳು ಇವತ್ತು ಜೀವನ ನಡೆಸ್ತಿದ್ದಾರೆ ಅಂದರೆ ಇವರ ಕೃಪಾಶೀರ್ವಾದದಿಂದ. ಇಂಥ ಅನೇಕ ಗುರುಗಳು ನಮ್ಮಲ್ಲಿದ್ದರೆ ಬಡತನ ಅನ್ನೋದನ್ನೇ ನಿರ್ಮೂಲನೆ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಯಾಕಪ್ಪ ಅಂದರೆ ಯಾವುದೇ ಒಂದು ಸಮಾಜ ಮುಂದುವರಿಬೇಕು ಅಂತಂದರೆ ಯಾವುದೇ ಒಂದು ರಾಜ್ಯದಲ್ಲಿರ್ತಕ್ಕಂಥ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ಶಿಕ್ಷಣ ಭಾಳ ಮುಖ್ಯ. ಅಂಥ ಶಿಕ್ಷಣನ ಲಕ್ಷಾಂತರ ಜನ ಮಕ್ಕಳಿಗೆ ಉಚಿತವಾಗಿ ಕೊಟ್ಟಂತಾರೋ ಅಂದರೆ ನಮ್ಮ ಸಿದ್ಧಗಂಗಾ ಗುರುಗಳು. ಅವರೇನು ದಾಸೋಹನ, ತ್ರಿವಿಧ ದಾಸೋಹಿ ಅಂತ ಹೇಳ್ತೀವಿ. ಯಾವುದೇ ಭೇದ
ಮತ ಭೇದ ಇಲ್ಲದೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ದಾಸೋಹ ನಡೆಸೋದ್ರ ಮೂಲಕ ಶಿಕ್ಷಣ ಕೊಡೋದ್ರ ಮೂಲಕ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕಟ್ಟಿ ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ ಅದು ನಾವೆಲ್ಲ ನಮ್ಮಲ್ಲಿರ್ತಕ್ಕಂಥ ಇಬ್ಬರು ಎರಡು ಮಕ್ಕಳನ್ನೇ ಓದ್ಸೋಕ್ಕಾಗಲ್ಲ ಏನಾದರೂ ಒಂದು ಹೇಳ್ತೀವಿ ಆದರೆ ಲಕ್ಷಾಂತರ ಜನ ಮಕ್ಕಳು ಇವತ್ತು ಖಂಡಿತ ನಿಮಗೆ ಅಲ್ಲಿ ತುಮಕೂರಿನಲ್ಲಿ ಅವರೊಂದು ಲೀಸ್ಟ್ ಇದೆ ಮೊನ್ನೆ ಓದಂತ ಸಂದರ್ಭದಲ್ಲಿ ನಾನು ಸಹ ನೋಡಿದೆ ಐಎಎಸ್ ಆಫೀಸರ್ಗಳು ಕೆಎಎಸ್ ಆಫೀಸರ್ಗಳು ಅವರೆಲ್ಲರೂ ಇವತ್ತು ಆ ಮಠಕ್ಕೆ ತಮ್ಮದೇ ಆದಂಥ ಕಾಣಿಕೆಗಳನ್ನು ನೀಡೋದ್ರ ಜೊತೆಗೆ ಎಲ್ಲ ಮಕ್ಕಳಿಗೂ ದಾರಿದೀಪ ಆಗಿದ್ದಾರೆ ಇಂಥ ದಾರಿದೀಪ ಆಗಿರ್ತಕ್ಕಂಥ ನಮ್ಮ ಸಿದ್ಧಗಂಗರುಗಳನ್ನ ತಾವೆಲ್ಲ ಗ್ರಾಮಸ್ಥರು ಸೇರಿ ಪುಣ್ಯಸ್ಮರಣೆ ಮಾಡ್ತಿರೋದು ತುಂಬ ಅದು ಹೇಳದಾಗದಂಥ ಒಂದು ಸ್ಮರಣೆನೇ ಸರಿ ಯಾಕಂದರೆ ತಾವೆಲ್ಲರೂ ಇಲ್ಲಿ ಈಗಾಗಲೇ ದಾಸೋಹಕ್ಕೂ ಸಹ ಟೈಮ್ ಆಗಿದೆ ಈಗ ಹೆಚ್ಚಿನ ಮಾತಾಡದೆ ಆ ಗುರುಗಳ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ ಆ ಸ್ಮರಣೆನ ಮುಂದೂ ಸಹ ಮಾಡ್ಕೊಂಡು ಹೋಗೋಣ ಅವರ ಹಾಕೊಟ್ಟಂತ ದಾರಿ ದೀಪದಲ್ಲಿ ನಾವೆಲ್ಲರೂ ನಡೆಯೋಣ ಒಂದು ವ್ಯಕ್ತಿ ಒಂದು ಶಕ್ತಿಯಾಗಿ ಸಮಾಜದ ಧೀಶಕ್ತಿಯಾಗಿ ಇವತ್ತು ಕರ್ನಾಟಕದಾದ್ಯಂತ ಸರ್ವರಿಗೂ ಸಮಬಾಳನ್ನು ಕೊಟ್ಟು ಎಲ್ಲರಿಗೂ ಕೂಡ ವಿದ್ಯಾದಾನವನ್ನು ಸೋಹಂ ಎನ್ನದೆ ದಾಸೋಹಂ ಎಂಬುವ ದಾಸೋಹ ಭಾವದಿಂದ ದಾಸೋಹ ಭಾವವನ್ನು ಇಟ್ಟುಕೊಂಡು ತಮ್ಮ ಭಾವವನ್ನು ನೀಗಿ ಭಾವವನ್ನು ಬಿತ್ತಿ ಅನುಭಾವಿಗಳಾಗಿ ಬದುಕಿದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಾರಾಧನೆಯ ಸುಸಂದರ್ಭದಲ್ಲಿ ನನ್ನೇ ಗ್ರಾಮದ ಸಕಲ ತಾಯಂದರಾದಿಯಾಗಿ ಹಿರಿಯರೇ ಮಕ್ಕಳೇ ಹಾಗೂ ಸಕಲ ಸದ್ಭಕ್ತರೇ ಈ ಒಂದು ಕಾರ್ಯಕ್ರಮಕ್ಕೆ ಶಿವಕುಮಾರ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಯಾವತ್ತೂ ಕೂಡ ಹುಟ್ಟಿ ಸತ್ತು ಹೋದವರಿಗೆ ಒಂದು ತಿಥಿಯನ್ನು ಆಚರಿಸಿ ಬಿಡುತ್ತೇವೆ ಸತ್ತು ಬದುಕಿದವರಿಗೆ ಮಾತ್ರ ಶ್ರದ್ಧಾಂಜಲಿ ಮತ್ತು ಜಯಂತಿಗಳನ್ನು ಆಚರಿಸುತ್ತೇವೆ ಕೆಲವರು ಸತ್ತು ಹೋಗ್ತಾರೆ ಕೆಲವರು ಸತ್ತು ಬದುಕ್ತಾರೆ ಸತ್ತು ಬದುಕಿದ ಜೀವಗಳು ತನ್ನ ಸಾಧನೆಯಿಂದಲೇ ತನ್ನ ಸಾಧನೆ ಯಾವ ಮಟ್ಟಕ್ಕಿರುತ್ತೆ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ